ಶುಭ ನುಡಿಯ ಗಿಣಿರಾಮ ಅಂದ್ಯಾ ಬಾಲ್ ಸಿಟ್ನಾಗತನ ಶೋಧದ ಯಾಕ ಇವ ಬಂದಾಗಿಂದ ಮೊದಲಿನ ಶೋಧದಾಗಿಲ್ಲ ಹೇಳು ಏನಾತ್ರಲೆ ಮ್ಯಾಟ್ರ್ ಏನ ಗೊತ್ತಾತನ ಮ್ಯಾಟ್ರ್ ಏನು ಅಂತ ಹೇಳ್ತೇನೆ ಅದ ಕಾರಣ ನೀನು ಹೇಳಬೇಕು ಯಾಕ್ಲೆ ನಂದ್ಯ ಯಾಕನ್ನ ವಿಷಯ ಹೇಳಿಲ್ಲ ಅಂದ್ರ ನೀ ಹೇಳೋದಿಲ್ಲನ ಹಂಗಲ್ಲ ಶೋಧದ ಇಷ್ಟ ದಿನ ನೀನು ಬಾಳ ನೋವನ್ನು ಬಸಿ ಈಗ ಖುಷಿ ಕಾಣಕತ್ತಿ ಮತ್ತ ನೀ ಹಳೆ ಜೀವನಕ್ಕೆ ಹೋಗಬಾರ್ದು ಅಂತ ಈ ಹೊಡಿ ಬಡಿ ಮಾರಾಮಾರಿ ಯಾವ ಬಾನ್ಗಾಡಿದಾಗೂ ನೀ ಬೀಳಬಾರ್ದು ಅಂತ ಹೇಳಕತ್ತೀನಿ ನಂದ್ಯ ಶಿವ ಅಂತ ಹೆಸರಿಟ್ಕೊಂಡ ಮ್ಯಾಗ ಸುಮಕುಂದ್ರ ಕಾಕೇತನ ತಾಂಡವ ಆಡುದ ಅದನ್ನ ಬಿಡ ಈಗ ನೇಹ ಮಾವ ಶರಣಪ್ಪ ಎಲ್ಲಿದಾನ ಇದ್ದೂರು ಬಿಟ್ಟಾನ ಅಂತ ಕೇಳಿದ್ದೆ ಈಗೆಲ್ಲದಾನ ಅವ ವೀರಪುರದಾಗದನಂತ ಅಲ್ಲಿ ಔಷಧದ ನಮ್ಮೆಲ್ಲ ಹುಡುಗರನ್ನು ಅವ್ರ ಬಗ್ಗೆ ವಿಷಯ ತಿಳ್ಕೊಳಕ ಬಿಟ್ಟಿದ್ನಿ ಅವ ಮತ್ತೆ ಅವನ ಕುಟುಂಬ ವೀರಪುರದಾಗ ಐತಿ ಅದರ ಅವ ಹಾಸ್ಕೆ ಹಿಡಿದನಂತ ಸುದ್ದಿ ಬಂತು ಆ ಮಗನಿಗೆ ಏನೋ ಆಕ್ಸಿಡೆಂಟ್ ಆತ ಅಂತ ಅದ ಕೊರಗ ಹಚ್ಚಿಕೊಂಡು ಅವ ಹಾಸ್ಕೆ ಹಿಡಿದನಂತ ಅದು ಬಿಡ್ಲೆ ಮುಂದೇನು ವಿಷಯ ತಿಳ್ಕೊಂಡ್ರಿ ಅಂತ ಹೇಳಿ ಅದನ್ನ ಹೇಳ್ರಿ ರಾಜಕೀಯ ಈ ರೀತಿನ ಎಲ್ಲ ಬಿಟ್ಟು ಈಗ ಸಾವಿದ್ರೆ ನೋಡಕತ್ತಾನಂತ ಇಲ್ಲ ಅವಂಗ ಅಷ್ಟು ಸರಳ ಸಾವು ಸಿಗಬಾರ್ದು ಅವ ಇನ್ನ ಉತ್ತರ ಕೊಡೋದು ಬಾಕಿ ಐತಿ ಶಿಕ್ಷೆ ಅನುಭವಿಸೋದು ಹೆಚ್ಚೈತಿ ಆ ಮಗನ ತುಂಡು ತುಂಡು ಕತ್ತರಿಸಿದ್ರು ನನ್ನ ಸಿಟ್ಟು ಕಡಿಮೆ ಆಗುದಿಲ್ಲ ನಾಯಿಗ ಅವನ ಮನೆಗೆ ಹೋಗ್ಬೇಕ ವೀರಪುರ ಕೊಂಡಿ ಈಗ ಯಾಕ ನಾ ಹೋಗೋ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ ಶೋಧದ ನಾನು ಜೋಡಿ ಬರ್ತೀನಿ ಬೇಡ ನಾ ಒಬ್ಬ ಸೇತರಿಸ್ಕೋಬೇಕ ಇದ್ರಾಗ ನಾ ಯಾರಿಗೂ ಪಾಲ್ ಕೊಡಂಗಿಲ್ಲ ಆ ಮಗನ್ನ ಸುಮ್ಮ ಬಿಡುದಿಲ್ಲ ಶೋಧದ ಶೋಧದ ಕೇಳ ಸರ ಕೇಳು ಶೋಧದ 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 ನಂದ್ಯ ದೊಡ್ಡ ಗಾತ ಆಗಂಗ್ ಕಾಣಕತ್ತೈತಿ ಸುಂಟ್ರ ಗಾಳಿ ಹೆಂಗ್ ಹೋದ್ನಲ್ಲಲ್ಲಿ ಅಲ್ಲಿ ಏನ್ ಹಾಕೈತಿಯೋ ಹೋಗ ಒಂದ್ ಮಗ್ಳು ಮುರಿತಾನವ ಅಲ್ಲ ಯಾಕೆ ಹಿಂಗ್ ಮಾಡಕತ್ತ ನೀವ ಹಿಂಗ್ ಇದ್ಕತಂಗ ಹೋಗಿ ಊರಾಗ ಜಗಳ ತೆಗೆದ್ರ ಊರ್ ಮುಂದೆ ಸುಮ್ಮನೆ ಇರ್ತಾರೇನ ಎಲ್ರು ಒಟ್ಟಾಗಿ ಏನಾರ ಎಡ್ವರ್ಟ್ ಮಾಡಿದ್ರೆ ಏನ್ ಗತಿ ಹಲೋ ವೈನಿ ವೈನಿ ಎಲ್ಲಿದ್ದೀರಿ ಮನೇಲಿದ್ದೀನಿ ಯಾಕೆ ಏನಾಯ್ತು ವೈನಿ ಶಿವದಾದ ಇದ್ಕಿದ್ದಂಗ ನೇಹ ಮಾವನ್ ಬಗ್ಗೆ ತಿಳ್ಕೊಳಕ್ ಹೋದ್ರಿ ನೇಹನ್ ಮಾವನ್ ಬಗ್ಗೆನ ಹೌದ್ರಿ ವೈನಿ ಬಹಳ ಅರ್ಜೆಂಟ್ ಆಗ ಅವನ್ ಬಗ್ಗೆ ವಿಷಯ ತಿಳ್ಕೊ ಅಂತ ಹೇಳಿದ್ರಿ ನಾನು ಎರಡು ದಿನದಾಗ ಆ ನೇಹ ಮಾವನ್ ಬಗ್ಗೆ ವಿಷಯ ತಿಳ್ಕೊಂಡು ಶಿವದಾದ ಹೇಳಿದ್ರಿ ವೈನಿ ಶಿವದಾದ ಯಾಕೋ ಬಹಳ ಸಿಟ್ನಾಗ ಹೋದ್ರಿ ಏನೋ ಸರಿ ಅನ್ಸಕತ್ತಿಲ್ರಿ ನಾವು ಜೋಡಿ ಬರ್ತೀವಿ ಅಂದು ಅದಕ್ಕೆ ಬ್ಯಾಡ್ ಅಂತ ಹೇಳಿ ಬಿಟ್ಟು ಹೋದ ಈಗ ಎಲ್ಲಿಗೆ ಹೋದ ನಂದ್ಯ ಜೀಪ್ ಸೌಂಡ್ ಬಂತು ಶಿವರಾಮ್ ಬಂದ ಅನ್ಸತ್ತೆ ನನಗೆ ಆಮೇಲೆ ಮಾಡ್ತೀನಿ ಆತ್ರಿ ವೈನಿ ಶಿವರಾಮ್
ಏನ್ ಮಾಡ್ತಿದ್ಯಾ? ಮಾಡು ಕೆಲಸನ. ಆಗ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಅಕ್ಕಾವ ಶಿವರಾಮ್, 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 ನೀ ಯಾಕೆ ನೇಹನ್ ಮಾವ ಹಿಂದೆ ಬಿದ್ದಿದ್ಯಾ? ಇದು ಅದಕ್ಕೆ ಸರಿಯಾದ ಸಮಯ ಅಲ್ಲ. ನಂದ್ಯ ಫೋನ್ ಹಚ್ಚಿ ಚಡ ಚುಚ್ಚಿದ್ದೇನೆ. ಅವನು ನಿನ್ನ ಒಳ್ಳೇದಕ್ಕೆ ಹೇಳಿದ್ದು. ನೀವು ದುಡುತ್ತಿದ್ಯಾ? ನನ್ ಮಾತು ಕೇಳು. ನೀನೀಗ ನೇಹನ್ ಮಾವನ್ ಮನೆಗೆ ಹೋಗ್ತಿಲ್ಲ ಅಷ್ಟೇ. ಮಾತ್ರ ಮಗಳ, ನನ್ನ ತಡೆಯಕ್ ಹೋಗಬೇಡ. ನನ್ನ ಜೀವನ ಅಲ್ಲೋಲ ಕಲ್ಲೋಲ ಮಾಡಿದ್ರೆ ಹಂಗ ಬಿಡು ಅಂತೇನ? ಅವ್ರು ಪಾತಾಳದಾಗಿದ್ರು ಅಷ್ಟ. ಹುಡುಕಿ ಹೊರಗೆ ತೆಗಿತೀನಿ ನಾನ. ಶಿವರಾಮ್, 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 ಶಿವರಾಮ್ ಪ್ಲೀಸ್, ನನ್ ಮಾತ್ ಕೇಳು ಶಿವರಾಮ್, ಶಿವರಾಮ್ ಪ್ಲೀಸ್, ಶಿವರಾಮ್, ಶಿವರಾಮ್ ಗನ್. ಇವತ್ತು ನೇಹ ನೋವಿಗೆ ಅಂತ್ಯ ಹಾಡ್ತೀನಿ ನಾನು. ಶಿವರಾಮ್ ಏನ್ ಮಾಡ್ತಿದ್ದೀನಿ ನೋಡು. ಶತ್ರು ಸನ್ನದ್ಧವಾಗಿದ್ದಾಗ ನೀನು ಅವನ ಹತ್ರ ಹೋಗಿ ಹೋರಾಡ್ಬೋದು. ಅವನು ಜೀವಂತ ಶಿವಾಗಿದ್ದಾನೆ ಅಂತ ನೇಹ ಹೇಳಿಲ್ವಾ? ಅವನಿಗಾಗ್ಲೇ ದೇವ್ರ ಶಿಕ್ಷೆ ಕೊಟ್ಟ ಆಗಿದೆ. ಈಗ ನೀ ಹೋಗಿ ಏನ್ ಕೊಡೋದಿದೆ? ನೀ ಹೋಗ್ತಿಲ್ಲ ಅಷ್ಟೇ. ದೇವ್ರ ಲೆಕ್ಕ ದೇವ್ರ ತಗೊಂಡ ಆತು, ನನ್ ಲೆಕ್ಕ ನಾ ತಗೋಬೇಕು. ಅದ್ರಾಗ ಒಬ್ಬ ಶಿಕ್ಷೆ ಆಗೈತೆ, ಇನ್ನೊಬ್ಬವ ಹಂಗ ಉಳ್ಕೊಂಡಾರ. ಅವನ್ ಬ್ಯಾಟಿ ಆಡೋದು ಬಹಳ ಜರೂರ್ ಐತೆ. ಬೇಡ ಶಿವ, ನನ್ ಮಾತ್ ಕೇಳು. ಮಾಸ್ತರ್ ಮಗಳ, ಮಾಸ್ತರ್ ಮಗಳ, ನನ್ನ ಮಾಫ್ ಮಾಡು. ನನ್ನ ರಕ್ತ ಪೂಜೆ ಆಗತೈತಿ. ನೇಹ ಮಾವನ ಕಣ್ಣು ಹಿಡಿಯಾಕಬೇಕು, ಹಿಡಿದು ನ್ಯಾಯ ಪಡೆಯಾಕಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಿಬ್ಬರು ಜೀವನದಾಗ ದೊಡ್ಡಿ ಆಡ್ತ ಯಾರು ಅಂತ ತಿಳ್ಕೊಳಕಬೇಕು. ಅವನು ಮಾತ್ರ ಸುಮ್ಮ ಬಿಡು ಮಾತ ಇಲ್ಲ. ಏನ್ ಲೇ ಶಿವ, ನಮ್ಮ ನೇನ್ ನಾಯಿ ಅನ್ಕೊಂಡಿ ಹೊಳ್ಳ ಮಳ್ಳ ಹೊಳ್ಳ ಮಳ್ಳ ನಿಮ್ ಮನೆಗೆ ಬಂದವಕ್ಕ ತಲೆ ಮರ್ಸ್ಕೊಂಡು ಓಡಾಡ್ತೆ? ಸಾಹೇಬ್ರ, ತಲೆ ಎತ್ತಿ ಬಾಳು ಮಗ ಅದನೆ, ತಲೆ ತೆಗ್ಸೋ ಕೆಲಸ ಮಾಡಂಗಿಲ್ಲ. ಸಾಹೇಬ್ರ, ಕರೆ ಹೇಳಾಕತ್ತೇನೆ, ನಾ ಯಾವ ತಪ್ಪು ಮಾಡಿಲ್ಲ. ನಿನ್ ಸಲುವಾಗಿ ನೋಟಿಸ್ ಕಳ್ಸಿದ್ದೆ. ನೋಟಿಸ್ ತಗೊಳದ ಸ್ಟೇಷನ್ಗೂ ಬರದ ಯಾಕದಿ? ನನ್ನ ಹೆಸರಿಗೆ ಯಾವ ನೋಟಿಸ್ ಬಂದಿಲ್ಲ. ಹಂಗಂದ್ರ ನಾವು ಸುಳ್ಳು ಹೇಳತ್ತೇವಂತಿ, ನಮ್ ಕಾನ್ಸ್ಟೇಬಲ್ಸ್ ನಿಮ್ ಮನೆ ಬೀಟ್ ಹೊಡೆದ ಸುಳ್ಳಂತಿ, ನಿಮ್ಮಪ್ಪ ನಿಮ್ಮವ್ವ ಟ್ರಿಪ್ಪಿಗೆ ಹೋದ ಮಗನ್ನ ಕರ್ಸಲ್ಲ ಅಂತ ಹೇಳಿದ್ದು ಸುಳ್ಳಂತಿ. ಸಾಹೇಬ್ರ, ನಾ ಹೊರಗೋಗಿದ್ದು ಕರೆ ಐತಿ. ಆದ್ರ ಮೊದಲು ನಂಗೆ ಸುದ್ದಿ ತಿಳಿದಿರಲಿಲ್ಲ. ತಿಳಿದ ಮ್ಯಾಗ ಬರಾಕ ನನ್ನಂತಕ್ಕೆ ಟೈಮ್ ಇರಲಿಲ್ಲ. ಈಗ ನಂದ್ಯ, ಚೋಟ್ಯ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಶಿವರಾಮ್ ಜೊತೆ ಹೋಗ್ಲಿಲ್ವಾ? ವೈನಿ, ಅದ ಹುಡುಗನ ಮನೆಗೆ ಹೋಗ್ಬೇಕು, ಹಂಗ ಅಲ್ಲಿಂದ ಸ್ಟೇಷನ್ಗೆ ಹೋಗ್ಬೇಕು, ಕೇಸ್ ವಾಪಸ್ ತಗೋಬೇಕು ಅಂತಂದ್ರಿ. ಶಿವರಾಮ ಇಲ್ವಲ್ಲ, ನಾನು ಎಷ್ಟು ತಡೆದ್ರು ಅವ್ನು ನಿಲ್ಲಿಲ್ಲ. ನೇಹನ್ ಮಾವನ ಭೇಟಿ ಮಾಡಕ್ ಹೋಗ್ಬೇಕು ಅಂತ ಹೊರಟ್ಬಿಟ್ಟ. ನಾನು ನೀವು ಅವ್ರ ಜೊತೆ ಹೋಗಿದ್ದೀರಾ ಅಂತ ಅನ್ಕೊಂಡೆ. ಇಲ್ರಿ ವೈನಿ, ಶಿವದಾದ ಇಲ್ದ ನೀವೊಬ್ರ ಅಲ್ಲಿ ಹೋಗೋದು ಚಲೋ ಇಲ್ಲ ಅಂತೇಳಿ ನಾವು ನಿಮ್ ಜೋಡಿ ಬರೋಣ ಅಂತ ಇಲ್ಲೇ ಉಳ್ಕೊಂಡ್ವಿ. ನನ್ನ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ, ಫಸ್ಟ್ ಶಿವರಾಮ್ ಹತ್ರ ಹೋಗಿ. ವೈನಿ, ಅನಾಗ್ಯ ಮಂದಿನ ಎತ್ಕಟ್ತಾನ್ರಿ, ಅಲ್ಲಿ ಹೋಗಿ ಏನಾರು ಹೆಚ್ಚು ಕಮ್ಮಿ ಆತಂದ್ರ ಬಹಳ ಕಷ್ಟ ಆಕೈತ್ರಿ. ನಾವು ನಿಮ್ ಜೋಡಿ ಬರ್ತೀವಿ. ಅಯ್ಯೋ ಬೇಡ ಚೋಟ್ಯ, ನಾನು ಇಲ್ಲಿ ನೋಡ್ಕೋತೀನಿ. ಅಲ್ಲೇನಾದ್ರೂ ಸಮಸ್ಯೆ ಆದ್ರೆ ನಾವಿನ್ನೂ ದೊಡ್ಡ ಕಷ್ಟಕ್ಕೆ ಸಿಕ್ಕಾಕೋತೀವಿ. ನಾನು ಇಲ್ಲಿ ಹುಡುಗನ ಮನೆಗೆ ಹೋಗ್ತೀನಿ. ಏನ್ ಹಾಗೆ ನಿಂತ್ಬಿಟ್ಟಿದ್ದೀರಾ? ಶಿವರಾಮ್ ಈಗಾಗ್ಲೇ ಅಲ್ಲಿ ತಲುಪಿದ್ರು ತಲುಪಿರ್ಬಹುದು, ನೀವು ಹೊರಡಿ. ವೈನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ, ವೀರಾಪುರದಾಗ ನಮ್ಮ ಹುಡುಗರು ಅದಾರ, ಅವ್ರನ್ನ ಮನೆ ಅಂತ ಕಳ್ಸಿರ್ತೀನಿ. ಅಲ್ಲೇನೋ ಲೆಫ್ಟ್ ಆಗ್ದಂಗ ಅವ್ರು ನೋಡ್ಕೋತಾರ. ಇಲ್ಲೇನ್ರ ತ್ರಾಸತ್ತಪ್ಪ ಅಂತಂದ್ರ ನನ್ಗೆ ಹೇಳ್ರಿ, ನಿಮ್ ಜೋಡಿ ಮಿಕ್ಕ ಹುಡುಗರನ್ನ ಕಳಿಸ್ತೀನಿ. ಬೇಡ ಬೇಡ, ಹುಡುಗರಿದ್ರೆ ಜಗಳ ಮಾಡಕ್ಕೆ ಬಂದಿದ್ದಾರೆ ಅಂತ ಅವ್ರು ಅನ್ಕೊಳ್ತಾರೆ. ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ, ನಾನು ಒಬ್ಳೇ ಹೋಗ್ತೀನಿ, ನೀವು ಹೊರಡಿ. ಆತ್ರಿ ಬನ್ನಿ. ಹಲೋ ಎಂ ಎಲ್ ಎ ಸಾಹೇಬ್ರ, ನಮಸ್ಕಾರ ರೀ. ಆ ಶಿವನ್ನ ಅರೆಸ್ಟ್ ಮಾಡೇನ್ರಿ, ಅವನ ಮ್ಯಾಗ ಕೇಸ್ ಫೈಲ್ ಮಾಡ್ಲೇನ್ರಿ? ಮಾಡುವಂತಿ ದುಡುಕು ಬೇಡ. ಅದಕ್ಕೂ ಮೊದಲೇ ನೀನು ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಐತಿ. ನೀವು ಹೇಳಿದ ಕೆಲಸ ಎಲ್ಲ ಶ್ರದ್ಧಾ ವಹಿಸ್ ಮಾಡ್ತೀನಿ ರೀ, ಹೇಳ್ರಿ.